ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತು ಸುಚಿತಾ ಬೆಳಗ್ಗೆ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇಷ್ಟು ದಿವಸ ಎಲ್ಲರೂ ನನಗೆ ವ್ಲಾಗ್ಸ್ ಮಾಡು, ವ್ಲಾಗ್ಸ್ ಬೇಡ ಅಂತ ಕೇಳ್ತಾ ಇದ್ರು. ಆದರೆ ನಾನು ಇವತ್ತು ತುಂಬ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ದೀನಿ. ವ್ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೋದಾಗ ಯೂಟ್ಯೂಬಲ್ಲೆಲ್ಲರೂ ನನ್ನ ಪರಿಚಯ ಅಂತ ಹಾಕಿದರು. ಇವತ್ತು ನಾನು ನನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ನಾನು ಫಸ್ಟ್ ನನ್ನ ಪರಿಚಯ ಮಾಡ್ಕೊಂಡಿಲ್ಲ. ನನ್ನ ಹೆಸರು ಸುಚಿತಾ ಗೌಡ, ನಮ್ಮಪ್ಪನ ಹೆಸರು ಕೃಷ್ಣೇಗೌಡ, ನಮ್ಮಮ್ಮನ ಹೆಸರು ರೂಪ, ನನಗೊಬ್ಬಳಿದ್ದಾಳೆ ರಾಕ್ಷಸಿ ಸಿಸ್ಟರು, ನನ್ನ ತಂಗಿ ಹೆಸರು ಹರ್ಷಿತಾ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನವಳು ಅಂತ ಅಂದರೆ ನಿಮ್ಮ ಮಲೆನಾಡಿನ ಹುಡುಗಿ ಅಂತ. ಓಕೆನಾ? ಆಮೇಲೆ ನನ್ನ ಸ್ಟಡೀಸ್ನೆಲ್ಲ ಮುಗಿಸಿದ್ದು ಭದ್ರಾವತಿಯಲ್ಲಿ. ಡಿಗ್ರಿ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕೊಂಡು ಬ್ಯಾಂಗ್ಳೂರಲ್ಲಿ ಸೆಟ್ಲಾಗಿದ್ದೀನಿ ಅಂತ ಅಂದರೆ ಇಲ್ಲೇನಿಲ್ಲ, ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ನನ್ನ ತಂಗಿನೂ ಅಷ್ಟೇ, ಅವಳು ಸ್ಟಡೀಸ್ ಇದೆ, ಅವಳು ಸಹ ಬ್ಯಾಂಗ್ಳೂರಲ್ಲಿ ಬಂದಿದ್ದಾಳೆ. ಸೊ ಇದೇ ನನ್ನ ಪರಿಚಯ. ಆಮೇಲೆ ಆ್ಯಕ್ಚುಲಿ ನೀವೆಲ್ಲ ನೋಡಿರ್ಬೋದು, ಮೊದಲು ಯೂಟ್ಯೂಬ್ ಚಾನಲಲ್ಲಿ ಸುಚಿತ್ ಪ್ರೊಡಕ್ಷನ್ಸ್ ಅಂತ ಇತ್ತು. ಅದಾದಮೇಲೆ ಇವಾಗ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ನನ್ನ ಸುಚಿತಗಳೆಲ್ಲ ಅವರ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಚಾನಲ್ ಇಷ್ಟು ಸಹ ತುಂಬ ಸೈಲೆಂಟ್ ಆಗಿತ್ತು. ನಮ್ಮ ಭದ್ರಾವತಿಯವರು ಅಂತ ಅಂದರೆ ಸೈಲೆಂಟ್ ಆಗಿದ್ರೆ ನಡೆಯತ್ತಾ? ಅದಕ್ಕೆ ನಾನಿವಾಗ ವೈಲೆಂಟ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ಯಾವಾಗಲೂ ವೈಲೆಂಟ್ ಆಗೇ ಇರುತ್ತೆ, ಎಂಟರ್ಟೈನ್ಮೆಂಟ್ ಆಗೇ ಇರುತ್ತೆ. ಸೊ ಪರ್ಸ್ನಲ್ ವ್ಲಾಗ್ಸ್, ಟ್ರಾವೆಲಿಂಗ್, ಫುಡ್ ಅಂತ ಅಂದ ತಕ್ಷಣ ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದ್ಕೊಂಬೇಡಿ. ಆಚೆ ಇರುವಂತಹ ಫುಡ್ ವ್ಲಾಗ್, ಶಾಪಿಂಗ್ ವ್ಲಾಗ್ಸ್, ಆಮೇಲೆ ನನಗೇನಾದರೂ ಗೊತ್ತಿದ್ರೆ ಆ ಬ್ಯೂಟಿ ಟಿಪ್ಸ್ ಎಲ್ಲ ಥರದ ವ್ಲಾಗ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಮಾಡೇ ಮಾಡ್ತೀನಿ. ಸೊ ಅದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನಂಗೆ ತುಂಬ ಅಗತ್ಯವಾಗಿದೆ. ನೀವು ಅಷ್ಟೇ ನೀವು ಸಪೋರ್ಟ್ನ ಮಾಡ್ತಾ ಇದ್ದೀರಿ. ಇನ್ನೊಂದು ಹೇಳೋಕ್ಕೆ ಮರ್ತಿದ್ದೆ, ನನಗೆ ನಾನು ಚಿಕ್ಕ ವಯಸ್ಸಿಂದ ಬಂದುಬಿಟ್ಟು ಡ್ರಾಮಾ ಆರ್ಟಿಸ್ಟ್. ಅದಕ್ಕೆ ಎಲ್ಲರೂ ಡ್ರಾಮಾಗೆ ವಿನಂತ ಅಂತಾರೆ. ಬರೀ ಸ್ಟೇಜ್ ಮೇಲೆ ಅಷ್ಟೇ ಅಲ್ಲ, ರಿಯಲ್ ಲೈಫಲ್ಲೂ ಅವಾಗವಾಗ ಡ್ರಾಮಾ ಮಾಡ್ತಾನೇ ಇರ್ತೀನಿ. ಫಸ್ಟ್ ನಾನು ಡ್ರಾಮಾ ಮಾಡಿದ್ದು 7th ಸ್ಟ್ಯಾಂಡರ್ಡಲ್ಲಿ, ಅದಾದಮೇಲೆ 9th ಸ್ಟ್ಯಾಂಡರ್ಡಲ್ಲಿ, ಅದಾದಮೇಲೆ 12th ಸ್ಟ್ಯಾಂಡರ್ಡಲ್ಲಿ ನನ್ನ ಡ್ರಾಮಾ ಮಾಡೋಕ್ಕೆ ಅಂತ ಒಬ್ಬರು ಮಾಸ್ಟರ್ ಬಂದಿದ್ದು, ಅವ್ರ ಅಪರಂತಿ ಶಿವರಾಜ್ ಅಂತ. ಅದಾದಮೇಲೆ ಅವ್ರ ಜೊತೆ ಅವರ ತಂಡದಲ್ಲಿ ಸೇರಿಕೊಂಡು ಅಲ್ಲಿಂದ ಇಲ್ಲಿ ತನಕ ಡ್ರಾಮಾ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವ್ರು ನಂಗೆ ತುಂಬ ಸ್ಟೇಜ್ಗಳಲ್ಲಿ ಅವಕಾಶನ ಸಹ ಕೊಟ್ಟಿದ್ದಾರೆ. ಇದು ನನ್ನ ಡ್ರಾಮಾ ಜರ್ನಿ. ದೆನ್ ಇವೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಸೊ ಮುಂದೆ ವ್ಲಾಗ್ಸ್ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ನೀವು ಅಷ್ಟೇ ನೋಡ್ಬಿಟ್ಟು ಸುಮ್ಮನಾಗಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಮಲೆನಾಡಿನ ಹುಡುಗಿಗೆ ನಿಮ್ಮ ಫ್ರೆಂಡಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳ್ತೀರಾ ಅಲ್ವಾ? ನಮ್ಮ ಹುಡುಗರಂತ ನಮಗೆ ಸಪೋರ್ಟ್ ಮಾಡ್ದಂಗೆ ಇರ್ತೀರಾ? ಮಾಡೇ ಮಾಡಬೇಕು. ತುಂಬ ತುಂಬ ಧನ್ಯವಾದಗಳು. ತುಂಬ ಪೇಷನ್ಸ್ ಇಟ್ಕೊಂಡು ಈ ವಿಡಿಯೋನ ನೋಡಿದ್ದಕ್ಕೆ. ಇನ್ನು ಮುಂದೆ ಇದೇ ಥರ ಟಾರ್ಚರ್ ಕೊಟ್ಕೊಂಡು ಎಲ್ಲ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಎಲ್ಲ ವೀಡಿಯೋಸಿಗೂ ಸಹ ಹಿಂಗೆ ಶೇರ್ ಮಾಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.